ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆ ಗೊತ್ತಿರುವ ಹಾಗೆ ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಕುರಿತು ಕನ್ನಡ ಪ್ರಶ್ನೆ ಪತ್ರಿಕೆ ಇರುತ್ತೆ ಹಂಡ್ರೆಡ್ ನೂರು ಪ್ರಶ್ನೆಯ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ಕನ್ನಡ ಸಾಹಿತ್ಯ ಪ್ರಶ್ನೆಗಳು ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಬಂದೇ ಬರುತ್ತವೆ ಅದರ ಸಲುವಾಗಿ ಈ ಒಂದು ಸೀರೀಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವಿನೂ ಜಿ ಕೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಲ್ಮಿಡಿ ಶಾಸನ ಹಲ್ಮಿಡಿ ಇದು ಕನ್ನಡದ ಮೊದಲ ಶಾಸನವಾಗಿರತಕ್ಕಂಥ ಯಾವುದು ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಹಲ್ಮಿಡಿ ಶಾಸನ ಅಂತೇಳಿ ನಾವು ಉತ್ತರಿಸಬೇಕಾಗುತ್ತೆ ಇದು ಹಲ್ಮಿಡಿ ಎಂಬುದು ಬೇಲೂರು ಸಮೀಪದ ಒಂದು ಊರು ಯಾವುದು ಅಂದರೆ ಹಲ್ಮಿಡಿ ಬೇಲೂರು ಸಮೀಪದ ಒಂದು ಊರು ಇದು ಇರತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಇದು ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ಈ ಒಂದು ಶಾಸನ ರಚನೆಯಾಯಿತು ಈ ಒಂದು ಶಾಸನ ಕದಂಬರ ಕಾಲದ ಶಾಸನವಾಗಿರ್ತಕ್ಕಂಥದ್ದು ಇದೊಂದು ದಾನ ಶಾಸನವಾಗಿದೆ ಪ್ರಶ್ನೆ ಕೇಳ್ತಾರೆ ಹಲ್ಮಿಡಿ ಶಾಸನ ಯಾವ ಒಂದು ವಿಧದ ಶಾಸನವಾಗಿದೆ ಅಂತ ಕೇಳಿದರೆ ಅದು ದಾನ ಶಾಸನವಾಗಿದೆ ಅಂತಕ್ಕಂಥ ಉತ್ತರವನ್ನು ನಾವು ಬರೀಬೇಕಾಗುತ್ತೆ ಈ ಪಲ್ಲವರೊಡನೆ ಯುದ್ಧದಲ್ಲಿ ಗೆದ್ದ ಉದ್ದೇಶ ಏನಾಗಿತ್ತು ಇದು ಹಲ್ಮಿಡಿ ಶಾಸನ ಬರೋದಕ್ಕೆ ಕಾರಣ ಏನಂದರೆ ಪಲ್ಲವರೊಡನೆ ಯುದ್ಧದಲ್ಲಿ ಹೋರಾಡಿ ಗೆದ್ದ ವಿಜಯರಸ ಎಂಬುವನಿಗೆ ಕದಂಬರ ರಾಜರಾದ ಮೃಗೇಶ ಮತ್ತು ನಾಗೇಶ ಎಂಬುವರು ಬಾಳ್ಗಚ್ಚು ಕೊಟ್ಟರು ಎಂಬುದೇ ಈ ಶಾಸನದ ವಸ್ತು ವಿಷಯ ಬಾಳ್ಗಚ್ಚು ಅಂದರೆ ಖಡ್ಗಕ್ಕೆ ಕೊಟ್ಟ ಮಾನ್ಯ ಅಂಥೇಳಿ ಅರ್ಥ ಈ ಶಾಸನ ಒಟ್ಟು ಹದಿನಾರು ಸಾಲುಗಳಲ್ಲಿ ಕೇವಲ ಇಪ್ಪತ್ತು ಸಾಲುಗಳು ಮಾತ್ರ ಕನ್ನಡ ಶಬ್ದಗಳು ಆಗಿರತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು